ಮಹಾ ತೀರ್ಪು ಪ್ರಕಟ ಆಗಿದೆ ಆಲ್ಮೋಸ್ಟ್ ನಮಗೆ ಖಚಿತವಾದಂಥ ಡೀಟೇಲ್ ಸಿಗ್ತಾ ಇದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಐವನ್ ಡಿಸೋಸ್ ಅವರನ್ನು ಕೇಳಬೇಕು ಐವನ್ ಡಿಸೋಸ್ ಅವರೇ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಕಾಂಗ್ರೆಸ್ ಇಲ್ಲಿ ಸಂಭ್ರಮಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆ ಏನಾಗಿದೆ ಅನ್ನೋದು ಐವತ್ತೆರಡು ಇದ್ದಿದ್ದು ತೊಂಬತ್ತೇಳಾಯ್ತು ಅವರನ್ನೇನು ನೀವು ಅಧಿಕಾರದಿಂದ ದೂರ ಇಡೋದಕ್ಕಾಗಲ್ಲ ನಾಳೆ ದಿನ ಫಸ್ಟ್ ಇನ್ವಿಟೇಷನ್ ಹೋಗೋದೇ ರಾಷ್ಟ್ರಪತಿಯಿಂದ ಅದೇ ಪಾರ್ಟಿಗೆ ಯಾಕಂದ್ರೆ ಇನ್ನೂರ ಮೂವತ್ತೇಳರ ನಲ್ವತ್ತರ ಮೇಲೆ ಇದ್ದಾರೆ ನ್ಯಾಚುರಲಿ ಅವರಿಗೆ ಅಡ್ವಾಂಟೇಜ್ ಜಾಸ್ತಿ ಮತ್ತು ನೀವು ಸಂಭ್ರಮಿಸುವಂಥದ್ದೇನಿದೆ ಇಲ್ಲಿ ಬಿ ಜೆ ಪಿ ಈಗ ಒಂದು ಹಂತಕ್ಕೆ ನಾವು ಬಂದ್ಬಿಟ್ಟಿದ್ದೇವೆ ಯಾರು ಎಲ್ಲಿ ಇಂತ ಯಾರ್ಯಾರ ಸ್ಥಾನ ಏನು ಅನ್ನೋದು ಗೊತ್ತಾಗಿದೆ ನೈತಿಕತೆ ಅಂತ ಇದ್ದರೆ ಮೋದಿ ಅವರಿಗೆ ನಾನು ಹೇಳೋ ದೇಶದಲ್ಲಿ ಅವರು ಮಾತಾಡಿದಂಥ ರೀತಿ ಅವರು ನಡೆದುಕೊಂಡಂಥ ರೀತಿ ಮತ್ತು ವಿರೋಧ ಪಕ್ಷಗಳನ್ನು ನೋಡಿಕೊಂಡಂಥ ರೀತಿ ಅವರು ಚಾರ್ಸೋ ಪಾರ್ ಅಂತ ಹೇಳಿದಂಥವ್ರು ಇವತ್ತು ಇನ್ನೂರು ನಾಟುವುದು ಕಷ್ಟ ಅಂತ ಆದರೆ ಮೆಜಾರಿಟಿ ಬರಲಿಲ್ಲ ಇನ್ನೂರ ನಲವತ್ತು ಯಾವ ನೈತಿಕತೆ ಇಟ್ಟುಕೊಂಡು ಅವರು ಅಧಿಕಾರವನ್ನು ಮಾಡಬಾರ್ದು ನನ್ನ ಪ್ರಕಾರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗೆ ಮತ್ತೊಮ್ಮೆ ಅಧಿಕಾರ ಸ್ವೀಕಾರ ಮಾಡುವಂಥ ಅವರು ನಡೆದಂಥ ರೀತಿ ಅವರದೇ ಆದಂಥ ಸಿದ್ಧಾಂತದ ರೀತಿಯಲ್ಲಿ ಅವರು ಆ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಅಂತ ನಾನು ಹೇಳೋದು ಯಾಕೆಂದರೆ ಅವರು ಬಿ ಜೆ ಪಿ ಯೋನ್ ವಿ ವಿಲ್ ಗೋ ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಹೇಳಿದರು ವಿರೋಧ ಪಕ್ಷಗಳನ್ನು ತುಂಡು ತುಂಡು ಮಾಡಿದರು ವಿರೋಧ ಪಕ್ಷಗಳ ಕೈಕಾಲು ಕಟ್ಟಿ ನೀವು ಚುನಾವಣೆ ಎದುರಿಸಿ ಅಂತ ಹೇಳಿದರು ಇವತ್ತು ಅಷ್ಟು ಮಾಡಿ ಎಲ್ಲ ಅಧಿಕಾರಗಳನ್ನು ಉಪಯೋಗ ಮಾಡಿ ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡಿ ಫ್ರೀಸ್ ಮಾಡಿ ಯಾವುದು ಯಾವ ರೀತಿಯಲ್ಲಿಯೂ ಸಂಪನ್ಮೂಲ ಸಿಗದ ಹಾಗೆ ಮಾಡಿ ಎಲ್ಲ ಅಧಿಕಾರವನ್ನು ದುರುಪಯೋಗ ಮಾಡಿ ಉಪಯೋಗ ಮಾಡಿ ಈ ಫಲಿತಾಂಶ ಬರ್ತದೆ ಅಂತಾದರೆ ನರೇಂದ್ರ ಮೋದಿ ಅವರಿಗೆ ಈ ಚುನಾವಣೆಯಲ್ಲಿ ಅವರು ನೈತಿಕತೆಯನ್ನು ವರ್ಷ ಆಡಳಿತ ಮಾಡಿದಂಥ ಪಕ್ಷಕ್ಕೆ ಆಡಳಿತ ವಿರೋಧಿ ಇರುತ್ತೆ ಇನ್ನೊಂದು ಅದನ್ನು ಮೀರಿಯು ಇಷ್ಟು ನಂಬರ್ ಬಂದಿದೆ ಅಂತಂದ್ರೆ ಅಚೀವ್ಮೆಂಟ್ ಅಚೀವ್ಮೆಂಟ್ ಅಲ್ವೇ ಅಲ್ಲ ಇನ್ನೊಂದು ಅವರು ಎನ್ ಡಿ ಎ ಪಾರ್ಟ್ನರ್ಸ್ ಏನಿದ್ದಾರೆ ಅವರು ಇವತ್ತು ಯಾರು ಫೋನ್ ಮಾಡ್ತಾರೆ ನೀವು ಸಂಚಾಲಕರಾಗಿ ಅಂತ ಹೇಳ್ತಾರೆ ಅವರನ್ನ ಅವರು ಗಣನೆ ತೆಗೆದುಕೊಂಡದ್ದು ಯಾವಾಗ ಐ ಎನ್ ಡಿ ಎ ಫಾರ್ಮೇಷನ್ ಆದ ಮೇಲೆ ಅವರಿಗೆ ಎನ್ ಡಿ ಎ ಪಾರ್ಟ್ನರ್ಸ್ಗಳು ಐ ಎನ್ ಡಿ ಎ ಫಾರ್ಮೇಷನ್ ಆದಮೇಲೆ ಈ ದೇಶದಲ್ಲಿ ಐ ಎನ್ ಡಿ ಎ ಗ್ರೂಪ್ ಇಲ್ಲಿ ಅಧಿಕಾರಕ್ಕೆ ಬರ್ತದೆ ಅಂತೇಳುವ ಎಲ್ಲ ಸಿಚುವೇಶನ್ ಎರೈಸ್ ಆದ ಮೇಲೆ ಇಲ್ಲಿಯ ವಾತಾವರಣ ಸೃಷ್ಟಿ ಆದ ಮೇಲೆ ಅವರು ಐ ಎನ್ ಡಿ ಎ ಪಾ ಎನ್ ಡಿ ಎ ಪಾರ್ಟ್ನರ್ಸ್ನಲ್ಲ ಕರೆದು ಮಾತಾಡಿದ್ದು ಅಲ್ಲಿವರೆಗೆ ಅವರು ಮಾತಾಡ್ತಿರ್ಲಿಲ್ಲ ಹಾಗಾಗಿ ನಾನು ಅವರಿಗೆ ಅಪೀಲ್ ಮಾಡೋದು ಇದು ಒಂದು ಒಳ್ಳೆಯ ಸಂದರ್ಭ ಎನ್ ಡಿ ಎ ಪಾರ್ಟ್ನರ್ಸ್ಗಳೆಲ್ಲ ಹೊರಗೆ ಬರಬೇಕು ಮತ್ತು ನಿಮ್ಮ ಐ ಎನ್ ಡಿ ಎ ಪಾರ್ಟ್ನರ್ಸ್ಗೆ ಸೇರಿ ಸರ್ಕಾರ ಮಾಡಬೇಕು ನಿಮ್ಮ ಜೊತೆ ಅವಾಗ ಮಾತ್ರ ಈ ಅಧಿಕಾರದ ದರ್ಪ ಏನಿದೆ ಈಗ ಹೇಳಿದ್ರಲ್ಲ ಚರ್ಚೆ ಆಯ್ತಲ್ಲ ಅಧಿಕಾರದಲ್ಲಿ ವಿನಯತಿ ಇರಬೇಕು ಅಧಿಕಾರ ಮಾಡುವಾಗ ವಿನಯತಿ ಇರಬೇಕು ಅದು ಇದು ಖಂಡಿತ ಇದೆ ನಾನು ಇವತ್ತು ಹೇಳ್ತೇನೆ ಐ ಎನ್ ಡಿ ಎ ಸರ್ಕಾರ ದೇಶದಲ್ಲಿ ರಚನೆ ಮಾಡ್ತದೆ ನಿತೀಶ್ ಕುಮಾರ್ ಅವರು ನಮ್ಮ ಕಡೆ ಬರ್ತಾರೆ ಅವ್ರು ಮೊನ್ನೆ ಇಲ್ಲ ಅಂತ ಹೇಳಿಕೆ ಈಗ ಬರ್ತಾರೆ ಬದಲಾದ ಪರಿಸ್ಥಿತಿಯಲ್ಲಿ ಟಿಡಿಪಿಯ ಚಂದ್ರಬಾಬು ನಾಯ್ಡು ಕಾಂಗ್ರೆಸ್ಗೆ ಹತ್ತಿರವಾಗಿ ಇದ್ದು ಸರ್ಕಾರ ಮಾಡ್ತಕ್ಕಂಥವ್ರು ಹಾಗಾಗಿ ನಾನು ಏನು ಹೇಳ್ತೇನೆ ಇದು ಸರಿಯಾದ ಸಂದರ್ಭ ಬಿಜೆಪಿ ಅವರೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಹೆಚ್ಚಿದೆ ಬಟ್ ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅನ್ನೋದಿಲ್ವಾ ಅವರು ಸರ್ಕಾರ ರಚನೆ ಮಾಡುವ ಗೋಜಿಗೆ ಹೋಗಬಾರದು ಅಂತ ನಾನು ಹೇಳೋದು ಯಾಕೆಂದ್ರೆ ರಾಜಕೀಯವಾಗಿ ಬದ್ಧತೆ ಇರ್ತದೆ ಈ ರಾಜಕೀಯದಲ್ಲಿ ಒಂದು ಇತಿಹಾಸ ಇದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಲಾರ್ಜೆಸ್ಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕಾಂಗ್ರೆಸ್ ನೂರ ತೊಂಬತ್ತೇಳು ನನಗೆ ಮೆಜಾರಿಟಿ ಇಲ್ಲ ಎನ್ನುವ ಕಾರಣಕ್ಕೆ ರಾಜೀವ್ ಗಾಂಧಿ ಜನತಾದಳಕ್ಕೆ ಬಿಟ್ಟು ಕೊಡ್ತಾರೆ ಅದಕ್ಕೆ ಸೀಟ್ ಬಂದದ್ದು ನೂರ ನಲ್ವತ್ತ ಮೂರು ಮಾತ್ರ ಅಂದರೆ ಅಂಥದ್ದೊಂದು ಪರಂಪರೆ ಇದೆ ಅಂದರೆ ನನಗೆ ನನಗೆ ಇನ್ನೂರ ಎಪ್ಪತ್ತೆರಡು ಬಂದಿಲ್ಲ ಅದರಿಂದ ನನಗೆ ಗೌರ್ಮೆಂಟ್ ಫಾರ್ಮೇಷನ್ ಮಾಡುವ ನೈತಿಕತೆ ಇಲ್ಲ ಅಂತ ನೂರ ತೊಂಬತ್ತೇಳು ಸೀಟ್ ಬಂದ ಕಾಂಗ್ರೆಸ್ ಸಿಂಗಲ್ ಪಾರ್ಟಿ ಎಲ್ಲ ಮಿತ್ರ ಪಕ್ಷಗಳು ಬಿಟ್ಬಿಡಿ ಅವರು ಸರ್ಕಾರವನ್ನು ಮಾಡದೆಲ್ಲ ನೈನ್ಟೀನ್ ಏಟಿ ನೈನ್ಗೂ ಇವತ್ತಿಗೂ ವ್ಯತ್ಯಾಸ ಏನಂತಂದ್ರೆ ಇಲ್ಲಿ ಚುನಾವಣಾ ಪೂರ್ವ ಮೈತ್ರಿ ತೊಂಬತ್ ತೊಂಬತ್ಮೂರು ಸರ್ಕಾರ ರಚನೆ ಮಾಡ್ಲಿಕ್ಕೆ ಬೇಕಾದ ಸಂಖ್ಯೆ ತಗೊಂಡಿದೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಅದಕ್ಕಿಂತ ಕಡಿಮೆ ಬಂದ್ರು ಫಾರ್ಮೇಶನ್ ಹೋಗ್ತಾ ಇದೆ ಅದು ಅದು ಇನ್ನೊಂದು ಇತಿಹಾಸ ಇನ್ನೂರ ನಲವತ್ತು ಬಂದವರು ಬಿಟ್ಟು ಕೊಡಬೇಕು ಅಂತಂದ್ರೆ ಪ್ರೊಜೆಕ್ಟ್ ಮಾಡಿದ ಹೇಗೆ ಮೋದಿ ಅವರು ಎಕ್ಸಿಟ್ ಪೋಲ್ ಫಸ್ಟ್ ಸ್ವಾಗತ ಮಾಡಿದ್ರು ಯಾರು ಮೋದಿ ಅವರು ನಾನು ಎಕ್ಸಿಟ್ ಪೋಲನ್ನು ಸ್ವಾಗತ ಮಾಡ್ತೇನೆ ಅಂತ ಹೇಳಿ ಎಕ್ಸಿಟ್ ಪೋಲ್ ನಂತರ ಇಮಿಡಿಯೇಟ್ ಆಗಿ ಮುಂದಿನ ನೂರು ದಿವಸಕ್ಕೆ ಕಾರ್ಯಕ್ರಮ ಏನಾಗಬೇಕು ಅಂತ ಸಿದ್ಧತೆ ಮಾಡಿದ್ದೆ ಯಾರು ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಅವರೇ ಈಗ ಕಾಂಗ್ರೆಸ್ನವ್ರಿಗೆ ಸಹಜವಾಗಿ ಒಂದು ಆಸೆ ಇರ್ತದೆ ಹತ್ತು ವರ್ಷದಿಂದ ವನವಾಸದಲ್ಲಿದ್ದಾರೆ ಅದಕ್ಕೆ ಕನಸು ಕಾಣಕ್ಕೆ ಏನೋ ಕಷ್ಟಪಡಬೇಕಾಗಿಲ್ಲ ಕನಸನ್ನ ಕಾಣ್ತಾ ಇದ್ದಾರೆ ಯಾಕೆಂದ್ರೆ ಅರವತ್ತು ಸೀಟುಗಳು ಈಗಲೂ ಕೂಡ ಅರವತ್ತು ಸೀಟು ವ್ಯತ್ಯಾಸ ಇದೆ ಕಾಂಗ್ರೆಸ್ ಬಂದಿರೋ ನೈಂಟಿ ಪ್ಲಸ್ ಅಷ್ಟೇನೆ ಈಗ ನೀವು ತಾವೇ ಹೇಳಿದಾಗೆ ಟೂ ಫಾರ್ಟಿ ಮೇಲೆ ಬಂದಿರೋ ಓನ್ ಆಗಿ ಬಂದಿರೋ ಬಿಜೆಪಿ ಅಧಿಕಾರ ಬಿಟ್ಕೊಡೋ ಪ್ರಶ್ನೆನೇ ಬರಲ್ಲ ಈಗ ಎಕ್ಸಿಟ್ ಪೋಲ್ನ ಬಂದಾಗ ಅಕ್ಸಸ್ ಆಗಿ ಕಾಂಗ್ರೆಸ್ ಪರನೇ ಎಕ್ಸಿಟ್ ಪೋಲ್ ಬಂದಿದ್ದರೆ ಇವರು ಕೂಡ ಸ್ವಾಗತಿಸ್ತಿದ್ರು ಅದರಲ್ಲಿ ಆಶ್ಚರ್ಯ ಇಲ್ಲ ಯಾರೇ ಪರವಾಗಿ ಎಕ್ಸಿಟ್ ಪೋಲ್ನಲ್ಲಿ ಬಂದಿದೆ ಅಂದಾಗ ಸ್ವಾಗತಿಸ್ತಾರೆ ಆದ್ದರಿಂದ ಈಗ ಅವರೆಷ್ಟೇ ಹೇಳಿದ್ರು ಕೂಡ ಈ ರಾಷ್ಟ್ರದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗೋದ್ನ ಯಾರೂ ತಡೆಯೋಕ್ಕಾಗಲ್ಲ ಅದು ಇವತ್ತು ಸಂಜೆ ಒಳಗಡೆನೆ ಎಲ್ಲರಿಗೂ ಗೊತ್ತಾಗುತ್ತೆ ಬಟ್ ಕಾಂಗ್ರೆಸ್ನವರು ಅಲ್ಲಿವರೆಗೂ ತಮ್ಮ ಆಸೆನ ವ್ಯಕ್ತಪಡಿಸ್ತಾರೆ ಜೊತೆಗೆ ಕರ್ನಾಟಕದ ಮಟ್ಟಿಗೆ ಬರೋದಾದರೆ ನಾನು ಹೇಳೋದಿಷ್ಟೇ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ತಮ್ಮ ಏನು ಮೈಸೂರು ಕ್ಷೇತ್ರದಲ್ಲಿ ಮೈಸೂರು ಸಪ್ರೇಟ್ ಡಿಬೇಟ್ ಡಿಬೇಟ್ ಮಾಡೋಣ ಚರ್ಚೆ ಮಾಡೋಣ ಒಂದು ಅನಂತ್ ಶಿನಿವಾರ್ ಅವರಿಂದ ಪ್ರತಿಕ್ರಿಯೆ ಬಯಸ್ತೀನಿ ಸರ್ ಈಗ ಅಡ್ವಾಂಟೇಜ್ ಇರೋದು ಬಿಜೆಪಿ ಸೈಡ್ ಜಾಸ್ತಿ ಯಾಕಂತಂದ್ರೆ ಸರ್ಕಾರ ರಚಿಸಿ ಇಂಥ ಆಹ್ವಾನ ಕೊಡೋದು ಬಿಜೆಪಿಗೆ ಕರೆಕ್ಟ್ ನೀವು ನಂಬರ್ಸನ್ನು ತೋರಿಸಿದ್ರೆ ಪೊಲಿಟಿಕ್ಸಲ್ಲಿ ಮೊರಾಲಿಟಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ದಟ್ ಟು ಡಿಫ್ರೆಂಟ್ ಥಿಂಗ್ಸ್ ಮ್ಯಾಥಮೆಟಿಕ್ಸ್ ನನಗೆ ಅರಿಥ್ಮೆಟಿಕ್ಸ್ ನೋಡಿದ್ರೆ ಹಂಗೆ ಏನು ಅನಿಸಿ ಇನ್ನೂರ ತೊಂಬತ್ಮೂರು ಸೀಟು ಮೈತ್ರಿಕೂಟ ಇದೆ ಮೋದಿಯವರು ಪ್ರಧಾನಿಯಾಗುವ ಸಾಧ್ಯತೆಗಳು ಜಾಸ್ತಿ ಐವನ್ ಡಿಸೋದವರು ಎಕ್ಸ್ಪೀರಿಯೆನ್ಸ್ಡ್ ಲೀಡರ್ ಸೀಸನ್ ಲೀಡರ್ ಅವರು ಅನು ಇಟ್ಸ್ ಎ ಇಟ್ ಈಸ್ ವಾಟ್ ಕಾಂಗ್ರೆಸ್ ಥಿಂಗ್ಸ್ ಅಂತ ಡಿಸೋದವ್ರು ಹೇಳಿದ್ದು ತಪ್ಪಿಲ್ಲ ಕಾಂಗ್ ಇಂಡಿಯಾ ಮೈತ್ರಿಕೂಟ ಮಾಡಬಹುದು ಅಂತ ಹೇಳಿ ಬಟ್ ಮಾಡುವ ಸಾಧ್ಯತೆಗಳಿವೆಯಾ ಚಂದ್ರಬಾಬು ನಾಯ್ಡು ಆಗಲಿ ನಿತೀಶ್ ಕುಮಾರ್ ಆಗಲಿ ಕಾಂಗ್ರೆಸ್ ಜೊತೆ ಹಿಂದೆ ಕೈ ಜೋಡಿಸಿ ಬಂದವರೇ ಚಂದ್ರಬಾಬು ನಾಯ್ಡು ಅವ್ರಿಗೆ ಯಾವಾಗ ಫೋನ್ ಮಾಡಿದರು ಅಂತ ಡಿಸೋದ ಡಿಸೋದವ್ರು ಕೇಳಿದ್ರಲ್ಲ ಚಂದ್ರಬಾಬು ನಾಯ್ಡು ಅವರು ಮೋದಿಯವರನ್ನು ಭಯೋತ್ಪಾದಕ ಅಂತ ಕರೆದವರು ಅವ್ರ ಜೊತೆ ಹೋಗಿ ಮೈತ್ರಿ ಮಾಡ್ಕೊಳ್ಳುವಾಗಲೇ ಅದು ಒಂದು ಹೆಜ್ಜೆ ಹಿಂದೆ ಹೋಗಿ ಮೈತ್ರಿ ಮಾಡ್ಕೊಂಡಿದ್ದಾರೆ ರೈಟ್ ಅಪ್ಕೊಳ್ಳುವಾಗ ಇದೆಲ್ಲ ಸಾಧ್ಯತೆಗಳನ್ನು ಮನಗಂಡೇ ಮಾಡ್ಕೊಂಡಿರ್ತಾರೆ ಹಾಗಾಗಿ ಈಗ ಏನೋ ಒಂದು ಸಣ್ಣ ಸೆಟ್ ಬ್ಯಾಕ್ ಆಗಿಬಿಟ್ಟಿದೆ ಈಗ ನಾಯ್ಡು ಅವರನ್ನು ಅಪ್ರೋಚ್ ಮಾಡ್ತಿದ್ದಾರೆ ಅನ್ನೋದಲ್ಲ ನಾಯ್ಡು ಅವ್ರ ಜೊತೆ ಭಾಳ ದಿನಗಳಿಂದಲೂ ಇದು ನಡ್ಕೊಂಡು ಬಂದಿರುತ್ತೆ ಸೇ ಮೈತ್ರಿ ಮಾಡ್ಕೊಡುವಾಗ ಅದು ಓ ಒಂದು ದಿನದ ಅಫೇರ್ ಆಗೋದಿಲ್ಲ ಇವತ್ತು ಮಾಡ್ಕೊಂಡು ನಾಳೆ ಬಿಟ್ಟು ಎನ್ನೋದಾಗೋದಿಲ್ಲ ಈಗ ಯಾರೇ ಕಾಂಗ್ರೆಸ್ ಪಕ್ಷದವರು ನಿತೀಶ್ ಕುಮಾರ್ ಹತ್ರನೂ ಚಂದ್ರಬಾಬು ನಾಯ್ಡು ಅವ್ರ ಹತ್ರನೂ ಹತ್ರನೇ ಮಾತಾಡಿದರು ಅದು ಒಂದು ಸಹಜ ಪ್ರಕ್ರಿಯೆ ಒಂದು ಸಿ ಇಟ್ಸ್ ಎ ಇಟ್ಸ್ ಎ ಗೇಮ್ ಆಫ್ ಪಾಸಿಬಿಲಿಟೀಸ್ ವಾಟ್ ಆರ್ ದಿ ಪಾಸಿಬಿಲಿಟೀಸ್ ಅಂತ ನೋಡಬೇಕಾಗತ್ತೆ ಕಾಂಗ್ರೆಸ್ ಆ ಪಾಸಿಬಿಲಿಟಿನ ಎಕ್ಸ್ಪ್ಲೋರ್ ಮಾಡ್ತಿರ್ಬೋದು ಬಟ್ ಸಾಧ್ಯತೆಗಳಿವೆಯಾ ಚುನಾವಣಾ ಪೂರ್ವ ಮೈತ್ರಿ ಇನ್ನೂರ ತೊಂಬತ್ತೆರಡು ಸೀಟ್ ಬಂದಿದೆ ಅಂತಂದಾಗ ಸಾಧ್ಯತೆಗಳೇನು ಅದೇ ಮೈತ್ರಿ ಕೂಟ ಸರ್ಕಾರ ಮಾಡುತ್ತೆ ಅನ್ನೋದು ಇದು ಮಾಡೋದಿಲ್ವಾ ಪಾಸಿಬಲ್ ಬಟ್ ಇಟ್ಸ್ ನಾಟ್ ಪ್ರಾಬಲ್ ಅಂತೇಳಿ ಏನಿದೆ ಅಂದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನು ಕರೆಯುವಾಗ ಚುನಾವಣಾ ಪೂರ್ವ ಮೈತ್ರಿಯನ್ನು ಕನ್ಸಿಡರ್ ಮಾಡೋದಿಲ್ಲ ಸಾಮಾನ್ಯರಾಮನ್ ಅವರ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನು ಮಾತ್ರ ಕರೀತಾರೆ ಅದರಿಂದ ನಾವು ಡಿಬೇಟ್ಗೆ ಡಿಬೇಟ್ ಮಾಡ್ಬೋದು ಬಹುಶಃ ನರೇಂದ್ರ ಮೋದಿ ಪ್ರಧಾನಿ ಆಗೋದು ಬಿ ಜೆ ಪಿ ಸರ್ಕಾರ ಮಾಡೋದು ಹೆಚ್ಚು ಕಡಿಮೆ ಖಚಿತ ಅದನ್ನು ಇಟ್ಕೊಂಡೇ ನಾವು ಮುಂದಿನ ಡಿಬೇಟ್ ಮಾಡಬೇಕು ಪಾಪ ಐವಾನ್ ಅವರು ಅದು ತಪ್ಪಲ್ಲ ಅದನ್ನು ಕೇಳಿದ್ರೆ ತಪ್ಪಲ್ಲ ಬಟ್ ಪಾಸಿಬಿಲಿಟಿ ಇಲ್ಲ ಅಂತ ಅಲ್ಲ ಚಂದ್ರಬಾಬು ನಾಯ್ಡು ಅವರ ಜಾಸ್ತಿ ಸಂಪರ್ಕ ಇರೋದು ತರ್ಡ್ ಫ್ರಂಟ್ ಈಗ ನಿಮ್ಮಲ್ಲಿ ಬರ್ತಾ ಇಲ್ಲ ಬೇರೆ ಎಲ್ಲೋ ನೋಡಿದೆ ಈಗಾಗಲೇ ಸೀತಾರಾಮ್ ಯೆಚೂರಿ ಚಂದ್ರಬಾಬು ಅವರು ಬಹಳ ಕ್ಲೋಸ್ ಆಗಿದ್ದವರು ಆದ್ರೆ ವಾಜಪೇಯಿ ಸರ್ಕಾರದ ಕಾಲದಲ್ಲಿ ಒಂದು ಆಗಲೇ ಕಿಂಗ್ ಮೇಕರ್ ಚಂದ್ರಬಾಬು ನಾಯ್ಡು ಇಡೀ ಆಂಧ್ರ ಪ್ರದೇಶವನ್ನು ಸೆಂಟ್ರಲ್ ಇಂದ ಎಷ್ಟು ದುಡ್ಡು ತಗೊಳ್ಬೋದು ಎಲ್ಲವನ್ನು ಕಿತ್ಕೊಂಡು ಬಂದು ನಮ್ಮ ವೀಕ್ಷಕರಿಗೆ ನಾವು ನಿಮ್ಮ ಮುಖಾಂತರ ಮಾಹಿತಿಯನ್ನು ಕೊಡಬೇಕು ಅಂತ